ಒಬ್ಬ ಲೇಖಕನಿಗೆ ಬರೀಬೇಕಾದ್ರೆ ಒಂದು ಕತೆ ಸಿಗತ್ತೆ ಅನ್ನೋದಕ್ಕಿಂತ ದೊಡ್ಡದು ಏನು ಬೇಕು? ಅದಕ್ಕಿಂತ ದೊಡ್ಡ ಪ್ರಶಸ್ತಿನೇ ಇಲ್ಲ. ಆ್ಯಕ್ಚುಲಿ ಒಬ್ಬ ಕವಿಗೆ ಅವನಿಗೆ ಸಿಗುವಂಥ ಕವಿತೆ ಇದೆಯಲ್ಲ ಅವನು ಬರಿಬೇಕಾದ್ರೆ, ಒಬ್ಬ ಕತೆ ಬರೆಯುವಾಗ ಅವನಿಗೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಸೊ ಅಂಥ ಒಂದು ಇತ್ತೀಚೆಗೆ ಏನಾಯಿತು ಅಂದರೆ, ನನಗೆ ಕನಸಲ್ಲಿ ಒಂದು ಲೊಕೇಶನ್ ಪದೇ ಪದೇ ಬರುತ್ತೆ ನನ್ನ ಕನಸಲ್ಲಿ. ಅದೇನೋ ಆಕ್ಸಿಡೆಂಟ್ ಆಗಿಬಿಡ್ತದೆ, ಹೀಗೆ ನಾನು ಹೋಗಿ ಅಲ್ಲಿ ಇನ್ನೂ ಆ ಗುಡ್ಡ ನೆನಪಿರುತ್ತೆ, ಅದು ವೆಹಿಕಲಲ್ಲಿ ನಾನು ಇರ್ತೀನೋ ಹೊರಗಡೆ ಇರ್ತೀನೋ ಗೊತ್ತಾಗಲ್ಲ, ಮುಳುಗ್ತದೆ. ಬಟ್ ಐ ಹ್ಯಾವ್ ನಾಟ್ ಸೀನ್ ದಟ್ ಲೊಕೇಶನ್, ನಾನು ಆ ಲೊಕೇಶನ್ ಲೈಫಲ್ಲಿ ಎಲ್ಲೂ ನೋಡೇ ಇಲ್ಲ. ಬಟ್ ಕನಸಲ್ಲಿ ಮಾತ್ರ ಆ ಲೊಕೇಶನ್ ಬರುತ್ತೆ. ಅದು ಎಲ್ಲಿಂದ ಬಂತು ಅಂತ ನಾನು ನೋಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ನಾನು ಒಂದು ಲಾಸ್ಟ್ ಇಯರು ನನ್ನ ಮಗ ಬಾಂಬೆಗೆ ಹೋದಾಗ ಯಾವುದು ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟಾಲು ವಿ ಟಿ ಹತ್ರ ಇದೆ, ಅಲ್ಲಿಂದ ಆ್ಯಡಿಸ್ ಮರ್ಡೋಕ್ದು ಕ್ಯಾಸಲ್ ಇದು ಒಂದು ಸ್ಯಾಂಡ್ ಕ್ಯಾಸಲ್ ಅಂತ ಒಂದು ನಾವೆಲ್ಲು 1957 ನಾವೆಲ್ಲು, ಅದು ಸೆಕೆಂಡ್ ಹ್ಯಾಂಡ್ ಪುಸ್ತಕದಿಂದ ತಂದ. ಅದರಲ್ಲಿ ನೋಡಿದ ಒಂದು ಆಕ್ಸಿಡೆಂಟ್ ಸೀನ್ ಅದು ನಾನು ಓದಿದ್ದು. ಸಿ ಇಮ್ಯಾಜಿನ್ ಆ ದಟ್ ನಾವೆಲ್ ಓದ್ರಿಟ್ಟು ಇನ್ 1957, ಬಟ್ ಅದು ಲಾಸ್ಟ್ ಇಯರ್ 2020 ಯಾವುದೋ ಬುಕ್ ಸ್ಟಾಲಿಂದ ರಸ್ತೆ ಬದಿಯಿಂದ ಫುಟ್ಪಾತಿಂದ ನನ್ನ ಮಗ ತೊಗೊಂಬಂದಿದ್ದಾನೆ. ನಡೆಯ ಒಂದು ದಿವಸ ನಾನು ಅದನ್ನು ಓದಿದ್ದೀನಿ. ಓದುವಾಗ ಆ ಒಂದು ಆಕ್ಸಿಡೆಂಟ್ ಸೀನು ಅದರೊಳಗಿಂದು ಎಷ್ಟು ನನ್ನಲ್ಲಿ ಇಂಪ್ಯಾಕ್ಟ್ ಮಾಡಿದೆ ಅಂದರೆ, ಇಟ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಮೈ ಸಬ್ ಕಾನ್ಷಿಯಸ್ ಇಮೇಜರಿ. ಅಂದರೆ ಲಿಟ್ರೇಚರ್ ಅನ್ನೋದು ಅದು ಜೀವನ, ಒಂದು ಪರ್ಯಾಯವಾದ ಜೀವನ ನಮ್ಮದು, ಅದು ಇಂಟೆನ್ಸ್ ಆದ ಪರ್ಯಾಯವಾದಂಥ ಜೀವನ ಅದು ಅಷ್ಟೇ. ಈ ಕೆಲವರು ನೀವು ಹೇಳ್ದಂಗೆ ನೀವು ಆದ್ಯದ್ರ ಮೇಲೆ ಬರಿತೀರೋ, ಕೆಲವರು ಕೇಳ್ತಾರೆ ಪಾಪ ನಿಮ್ಮ ಕತೆ ನಿಮಗೆ ನಿಮ್ಮ ಜೀವನದಲ್ಲಿ ಆಗಿತ್ತೋ ಇದು, ಹಾಗಾದ್ರೆ ನಾವು ಯಾರು ಸಾವಿನ ಬಗ್ಗೆ ಬರೆಯೋ ಹಾಗೆ ಇಲ್ಲ. ಸೊ ಆಗಿಲ್ವಲ್ಲ, ಏನೇನು ಬರೆಯೋದು ಅದು. ಸೊ ಆ ಥರ ಅಲ್ಲ, ಅದು ಅದೇ ನಿಜ, ಅದು ಬರೆಯುವಾಗಲೇ ಆಗುವಂಥ ಒಂದು ನಿಜ ಅದು. ಸೊ ಇಂಥ ಒಂದು ವಿಶಿಷ್ಟವಾದಂಥ ಒಂದು ಯಾತ್ರೆಯಲ್ಲಿ ನಾವೆಲ್ಲ ಇದ್ದೀವಿ. ಎಸ್ ಕೆ ಪ್ರಭು ಅವರು ಒಂದು ವರ್ಡ್ ಯೂಸ್ ಮಾಡ್ತಾರೆ, ಊಹಾಮೃಗ ವಿಜಯ ಅಂತ. ಕತೆ, ಹಾಂ ಕತೆಗಳು, ಒಂದು ಕತೆ ಇದೆ ಅದು, ಊಹಾಮೃಗ ವಿಜಯ ಅಂತ. ನಮ್ದೆಲ್ಲದು ಊಹಾಮೃಗ ವಿಜಯವೇ, ಎಲ್ಲದೂ ಊಹೆನೇ. ಅಂದರೆ ಅದು ಬಟ್ ತುಂಬ ಇಂಟೆನ್ಸ್ ಆದ, ಅಂದರೆ ನಮ್ಮ ಜೀವನವನ್ನು ಎತ್ತರಿಸುವಂಥದ್ದು. ಈಗ ಸಣ್ಣ ಮಕ್ಕಳು ಆಟ ಆಡುವಾಗ ಅವರಿಗೆ ಏನೇ ಕೊಟ್ಟರೂ ಕೂಡ ಅದನ್ನು ಹ್ಯೂಮನೈಸ್ ಮಾಡಿ ಅವರು ಆಡ್ತಾರೆ. ಸಾದಾ ಒಂದು ಕಲ್ಲು ಕೊಟ್ಟರು ಅವನು ಅದನ್ನು ಬ್ರತ್ತ ಕಾರ್ ಮಾಡ್ತಾನೆ ಅವನು. ಹಾಂ, ಅಥವಾ ಕೂತ್ಕೊಂಡ್ರೆ ಅವನೇ ಕರಲ್ಲಿ ಬ್ರೇಕ್ ಒತ್ತಿ ಆಕ್ಸಿಡೆಂಟು ರಿವರ್ಸು ಹೀಗೆ ಅದನ್ನು, ಅಂದರೆ ಅದನ್ನು ಒಂದು ಇರವನ್ನು, ಒಂದು ಹುಲು ಇರವನ್ನು ಒಂದು ಬೇರೆ ಮಟ್ಟಕ್ಕೆ ಏರಿಸ್ತಾನೆ. ನಾವು ಸಾಹಿತ್ಯದಲ್ಲಿ ಮಾಡೋದು ಅಷ್ಟೇ, ಅದಕ್ಕೂ ಜಾಸ್ತಿ ಏನಲ್ಲ. ನಾವು ಅದಕ್ಕೇನೋ ಅದಕ್ಕೆ ಏನೇನೋ ಮಾಡೋಕ್ಕೆ ಹೋಗ್ತೀವಿ, ಅದನ್ನು ಇಂಟೆನ್ಸ್ ಆಗಿ ಬದುಕೋದಕ್ಕೆ ಹೋಗ್ತೀವಿ.